ಹಲೋ ಫ್ರೆಂಡ್ಸ್, ಗುಡ್ ಇವರ್ ಕಂಪ್ಯೂಟರ್ ಅಕಾಡೆಮಿ. ದಿಸ್ ಮೀ ಯುವರ್ ಎಜುಕೇಟರ್ ರವಿ ಕೋರಿ ಶೆಟ್ಟಿ. ಸೊ ಇವತ್ತು ಥರ್ಸ್ಡೇ, ಸೊ ಥ್ರೋ ಬ್ಯಾಕ್ ಥರ್ಸ್ಡೇ ಅನ್ನೋದು ಆಪರ್ಚುನಿಟಿ ಈ ಸಲ ನನಗೆ ಬಂದಿದೆ. ಸೊ ಯಾವ ರೀತಿ ಮಂಡೇ ಮೋಟಿವೇಶನ್ ಅಂತ ಮಾಡ್ತಿದ್ದೆ, ಸೊ ಈ ಸಲ ಥರ್ಸ್ಡೇ ಅಲ್ಲಿ ಥ್ರೋ ಬ್ಯಾಕ್ ಥರ್ಸ್ಡೇ ಅಂತ. ಸೊ ಈ ದಿನ ಜನವರಿ 9th ನಲ್ಲಿ ಹಿಸ್ಟೋರಿಕಲಿ ಏನೇನು ಇವೆಂಟ್ ಆಗಿದೆ, ಸೊ ಹಿಸ್ಟೋರಿಕಲ್ ಇವೆಂಟ್ ನ ಒಂದ್ಸತಿ ನಿಮಗೆ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ ಅಕಾಡೆಮಿ ಅವರು ನನಗೆ ಒಂದು ಆಫರ್ ನ ಕೊಟ್ಟರು. ಸೊ ಆಫರ್ ಹ್ಯಾಪಿ ದಟ್ ಫಾರ್ ದಟ್. ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ಥ್ರೋ ಬ್ಯಾಕ್ ಥರ್ಸ್ಡೇ ಅಂತ ಒಂದು ಸ್ಪೆಷಲ್ ಕ್ಲಾಸ್ ನ ಮಾಡ್ತಾ ಇದ್ದೀನಿ. ಫೈನ್, ಓಕೆ. ಜನವರಿ 9th, ಸೊ ಇದು ಹಿಸ್ಟಾರಿಕಲಿ ತುಂಬಾನೇ ಇಂಪಾರ್ಟೆಂಟ್ ದಿನ. ಸೊ ಈ ದಿನದಂದು ಸ್ಟೀವ್ ಜಾಬ್ಸ್ ಅನೌನ್ಸಸ್ ಐಫೋನ್. ಆಪಲ್ಸ್ ಸ್ಟೀವ್ ಜಾಬ್ಸ್ ಇಂಟ್ರೊಡ್ಯೂಸ್ ದ ಐಫೋನ್ ಆನ್ ಜನವರಿ 9th 2007. 2007 ಜನವರಿ 9th ಅಂದ್ರೆ ಇವತ್ತಿನ ದಿನ ಆಪಲ್ ಫೋನ್ ನ ಫೈನ್ ಆಪಲ್ ಫೋನ್ ನ ಇಂಟ್ರೊಡ್ಯೂಸ್ ಮಾಡೋದು. ಯಾರು? ಆಪಲ್ ಕಂಪನಿಯ ಸ್ಟೀವ್ ಜಾಬ್ಸ್ ಅನ್ನೋರು. ಫೈನ್. ಸೊ ನಿಮ್ಗೆಲ್ಲ ಗೊತ್ತು ಸ್ಟೀವ್ ಜಾಬ್ಸ್ ಅಂದ್ರೆ ಯಾರು ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಯಾಕೆ ಫಸ್ಟ್ ಇದನ್ನೇ ನೋಡಿದ್ಯೇ, ಮೇನ್ ಇವೆಂಟ್ ಇದೆ, ಪ್ರವಾಸಿ ಭಾರತೀಯ ದಿವಸ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ ಆಪಲ್ ಫೋನ್ ನೇ ನಿಮ್ಗೆ ಯಾಕೆ ಹೇಳಿದೆ. ಸೊ ಇದೆಲ್ಲ ಕೂಡ ಸ್ಟೂಡೆಂಟ್ಸ್ ಒಂದು ಡ್ರೀಮ್ ಇರುತ್ತೆ. ಸೊ ಹ್ಯಾವ್ ಟು ಟೇಕ್ ಐಫೋನ್, ಆ ರೀತಿ ಒಂದು ಡ್ರೀಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಫೋನ್ ಎಲ್ಲರೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಒಂದು ಥಿಂಗ್. ಸೊ ಅದಕ್ಕೋಸ್ಕರ ಫಸ್ಟ್ ಫೋನ್ ಬಗ್ಗೆ ನಾನು ಮಾತಾಡೋಣ ಅಂತ. ಸೊ ಈ ಒಂದು ಐಫೋನ್ ಬಗ್ಗೆ ಮಾತಾಡ್ತಿದ್ದೀನಿ. ಫೈನ್. ಸೊ ಸ್ಟೀವ್ ಜಾಬ್ಸ್ ಅವರು ಹಿ ಕಾಲ್ಸ್ ಇಟ್ ಆಸ್ ಎ ರೆವಲ್ಯೂಷನರಿ ಅಂಡ್ ಮ್ಯಾಜಿಕಲ್ ಪ್ರಾಡಕ್ಟ್ ದಟ್ ಈಸ್ ಲಿಟ್ರಲಿ 5 years ಅಹೆಡ್ ಆಫ್ ಎನಿ ಅದರ್ ಮೊಬೈಲ್ ಫೋನ್ಸ್ ಅಂತ ಹೇಳಿದ್ರು. ಸೊ ಅವತ್ತಿನ ದಿನ ಜನವರಿ 9th 2017 ಒಳಗಡೆ ಒಂದು ಕನ್ವೆನ್ಷನ್ ಮಾಡಿದ್ರು, ದೊಡ್ಡ ಅತಿ ದೊಡ್ಡ ಕನ್ವೆನ್ಷನ್. ಸೊ ಅವತ್ತು ಮಾಡ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ರೆವಲ್ಯೂಷನರಿ ಅಂಡ್ ಮ್ಯಾಜಿಕಲ್ ಪ್ರಾಡಕ್ಟ್. ಸೊ 5 years, ಸೊ ಇವತ್ತು ಏನ್ ಮೊಬೈಲ್ ಯೂಸ್ ಮಾಡ್ತಿದ್ರು, ಸೊ ಇದಕ್ಕಿಂತ 5 years ಅಹೆಡ್ ಅಂದ್ರೆ ಇವತ್ತಿನ ಟೆಕ್ನಾಲಜಿಗಿಂತ 5 ವರ್ಷ ಮುಂದೆ ಬರೋದಾದ ಟೆಕ್ನಾಲಜಿ ಇವತ್ತಿನ ಫೋನ್ ನಲ್ಲೇ ಇದೆ ಅಂತ 2007 ಐಫೋನ್ ಬಗ್ಗೆ ಅವ್ರು ಹೇಳಿದ್ರು. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಪಾಪ್ಯುಲರ್ಲಿ, ಸೊ ತುಂಬಾನೇ ಪಾಪ್ಯುಲರ್ ಆಯ್ತಿದ್ದು. ಸೊ ಇದು ಐಫೋನ್ ಇವತ್ತಿನ ಜನಮಾನದಲ್ಲೂ ಕೂಡ ತುಂಬಾನೇ ಒಂದು ಡ್ರೀಮ್ ಆಗಿ ಉಳಿದ್ಬಿಟ್ಟಿದೆ. ಫೈನ್. ಎಷ್ಟೋ ಸ್ಟೂಡೆಂಟ್ಸ್ ಆಗ್ಲಿ, ಸೊ ನನ್ ಡ್ರೀಮ್ ಕೂಡ ಐಫೋನೇ. ಸೊ ಈ ಒಂದು ಐಫೋನ್ ನ ಸ್ಟೀವ್ ಜಾಬ್ಸ್ ಅವರು ಜನವರಿ 9th 2007 ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ದಿಸ್ ಇಸ್ ದ ಫಸ್ಟ್ ಹಿಸ್ಟಾರಿಕಲ್ ಮೂಮೆಂಟ್. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಸೊ ಜನವರಿ 9th ನ ಪ್ರವಾಸಿ ಭಾರತೀಯ ದಿವಸ್ ಅಂತ ಕರೀತಾರೆ. ಪ್ರವಾಸಿ ಭಾರತೀಯ ದಿವಸ್ ದಟ್ಸ್ ಅ PBD ಈಸ್ ಸೆಲೆಬ್ರೇಟೆಡ್ ಆನ್ 9th January ಎವ್ರಿ ಇಯರ್ ಟು ಮಾರ್ಕ್ ದ ಕಾಂಟ್ರಿಬ್ಯೂಷನ್ ಆಫ್ ಅ ಓವರ್ಸೀಸ್ ಇಂಡಿಯನ್ ಕಮ್ಯುನಿಟಿ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಸೊ ಇಟ್ ಮೀನ್ಸ್ ಬೇರೆ ಕಂಟ್ರಿಯಿಂದ ನಮ್ ಕಂಟ್ರಿಗೆ ಯಾರು ಬರ್ತಾ ಇದ್ದಾರೆ, ಲೈಕ್ ಎಕ್ಸಾಂಪಲ್ ನಾನು ಈಗ ಇಂಡಿಯನ್, ನಾನು ಬೇರೆ ಕಂಟ್ರಿ ಒಳಗೆ ವಾಸಿಸ್ತೇನೆ. ಸೊ ನಾನು ಇಂಡಿಯಾಗೆ ಬರ್ತೀನಿ. ಸೊ ನನ್ನನ್ನು ಏನ್ ಕರೀತಾರೆ, ಓವರ್ಸೀಸ್ ಇಂಡಿಯನ್ ಅಂತ ಕರೀತಾರೆ. ಸೊ ಈ ಓವರ್ಸೀಸ್ ಇಂಡಿಯನ್ ದಿವಸ್ ನಾವನ್ನ ಪ್ರವಾಸಿ ಭಾರತೀಯ ದಿವಸ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಚರಿಸುತ್ತೆ. ಸೊ ಇದಕ್ಕೆ ಒಂದು ಲಿಂಕ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಜನವರಿ 9th ವಾಸ್ ಚೂಸನ್ ಆಸ್ ದ ಡಿಲೇ ಟು ಸೆಲೆಬ್ರೇಟ್ ಡೇ ಟು ಸೆಲೆಬ್ರೇಟ್ ದಿಸ್ ಸೆಷನ್ ಸಿನ್ಸ್ ಇಟ್ ವಾಸ್ ಆನ್ ದಿಸ್ ಡೇ ಇನ್ 1915 ದಟ್ ಮಹಾತ್ಮ ಗಾಂಧಿ ದ ಗ್ರೇಟ್ ಪ್ರವಾಸಿ ರಿಟರ್ನ್ ಟು ಫ್ರಮ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾಯಿಂದ ಇಂಡಿಯಾಗೆ ಮಹಾತ್ಮ ಗಾಂಧಿ ಅವರು January 9, 1915 ವಾಪಸ್ ಭಾರತಕ್ಕೆ ಬಂದರು. ಸೊ ಬಂದಾದ್ಮೇಲೆ ನ್ಯಾಷನಲ್ ಮೂವ್ಮೆಂಟ್ ನ ಫ್ರೀಡಮ್ ಸ್ಟ್ರಗಲ್ ನ ಕೈಗೊಂಡ್ರು. ಸೊ ಒಂದು ಇದನ್ನ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಜನವರಿ 9th 2009 ಈ ಪ್ರವಾಸಿ ಭಾರತೀಯ ದಿವಸ ಅಂತ ಒಂದು ಆಚರಿಸಲಾಗುತ್ತೆ. ಸೊ ಆ ಒಂದು ಮಹಾತ್ಮ ಗಾಂಧಿ ಅವರು ಒಂದು ಹಿಸ್ಟಾರಿಕಲ್ ಆಗಿ ಇಂಡಿಯಾಗೆ ಬಂದ್ರು. ಸೊ ಅದನ್ನ ನೆನಪಿಟ್ಕೊಳ್ಳೋ ಸಂಬಂಧ ಸೊ ಈ ಪ್ರವಾಸಿ ಭಾರತೀಯ ದಿವಸ ಅಂತ ಇಂಡಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಪ್ರೋಗ್ರಾಮ್ ನ ಆಚರಿಸ್ತಾರೆ. ಫೈನ್. ಸೊ ದಿಸ್ ಸಮಥಿಂಗ್ ಅಬೌಟ್ ಪ್ರವಾಸಿ ಭಾರತೀಯ ದಿವಸ್. ಸೊ ಈ ನೆಕ್ಸ್ಟ್ US performs a nuclear test at a Nevada test site. So US ನಿಮಗೆಲ್ಲ ಗೊತ್ತು ನ್ಯೂಕ್ಲಿಯರ್ ಟೆಸ್ಟ್ ಯಾವ ರೀತಿ ಮಾಡ್ತಾರೆ. ಸೊ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡಿದ್ರೆ ಯಾವ ರೀತಿ ಡಿಸ್ಟ್ರಕ್ಷನ್ ಆಗುತ್ತೆ, ಸೊ ಆ ಒಂದು ಪರ್ಫಾರ್ಮೆನ್ಸ್ ನ ಮಾಡಲಾಗುತ್ತೆ. ಯಾವಾಗ? ಎಲ್ಲಿ? ನೆವಾಡಾ ಟೆಸ್ಟ್ ಸೈಟ್. 100 above ground ನ್ಯೂಕ್ಲಿಯರ್ ಟೆಸ್ಟ್ ವೆರ್ ಕಂಡಕ್ಟೆಡ್. 100 above the ground ಅಂದ್ರೆ 100 kilometer ಅಬೌವ್ ದ ಗ್ರೌಂಡ್ ಅಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡಲಾಗುತ್ತೆ. ಕಂಡಕ್ಟೆಡ್ ಅಟ್ ದ ನೆವಾಡಾ ಟೆಸ್ಟ್ ಸೈಟ್, ದಟ್ಸ್ NTS ಅಂತ ಕರೀತಾರೆ. ಬಿಟ್ವೀನ್ January 9, 1951 ಅಂಡ್ July 17, 1962 ಅಂದ್ರೆ January 9 ಈ ಒಂದು ಟೆಸ್ಟ್ ನ ಫಸ್ಟ್ ಟೆಸ್ಟ್ ನ ಮಾಡ್ತಾರೆ. ಫೈನ್. ಯಾರು? US ಬೇಸು, ಸೊ ಯುನೈಟೆಡ್ ಸ್ಟೇಟ್ಸ್. ಎಲ್ಲಿ? January 19, 1951. ಸೊ ಎಲ್ಲಿ ತನಕ ಮಾಡ್ತಾರೆ? July 7, 1962. ಆನ್ August 5, 1963 ದ ಸೋವಿಯತ್ ಯೂನಿಯನ್ ಅಂಡ್ ದ ಯುನೈಟೆಡ್ ಸ್ಟೇಟ್ಸ್ ಸೈನ್ಡ್ ದ ಲಿಮಿಟೆಡ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಸೊ ಪ್ಲೀಸ್ ರಿಮೆಂಬರ್ ದಿಸ್, ಲಿಮಿಟೆಡ್ ಟೆಸ್ಟ್ ಬ್ಯಾನ್ ಟ್ರೀಟಿ, LTBT ಅಂತ ಕರೀತಾರೆ. ಸೊ ವಿಚ್ ಇಸ್ ಪಾಪ್ಯುಲರ್ ನೋನ್ ಆಸ್ ಲಿಮಿಟೆಡ್ ಟೆಸ್ಟ್ ಬ್ಯಾನ್ ಟ್ರೀಟಿ, ವಿಚ್ ಇಸ್ ಪ್ರೊಹಿಬಿಟೆಡ್ ನ್ಯೂಕ್ಲಿಯರ್ ಟೆಸ್ಟ್ ಇನ್ ದ ಅಟ್ಮಾಸ್ಫಿಯರ್, ಅಂಡರ್ ವಾಟರ್, ಅಂಡರ್ ಸ್ಪೇಸ್. ಸೊ ಈ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಏನ್ ಮಾಡ್ತಾರೆ, US ನೇವಲ್ ಬೇಸು, ಈ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ಮೇಲೆ ಸೋವಿಯತ್ ಯೂನಿಯನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಎರಡು ಕೂಡ ಒಂದು ಒಪ್ಪಂದ ಮಾಡ್ಕೋತೆ. ಏನಂತ? ಅಟ್ಮಾಸ್ಫಿಯರ್ನಲ್ಲಿ, ವಾಟರ್ನಲ್ಲಿ, ಸ್ಪೇಸ್ನಲ್ಲಿ. ಅಟ್ಮಾಸ್ಫಿಯರ್, ವಾಟರ್ ಅಂಡ್ ಸ್ಪೇಸ್. ಸೊ ಇಲ್ಲೆಲ್ಲೂ ಕೂಡ ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡೋದಿಲ್ಲ. ಸೊ ಈ ಒಂದು ಟ್ರೀಟಿ ಆಗುತ್ತೆ. ಸೊ ನ್ಯೂಕ್ಲಿಯರ್ ಟೆಸ್ಟ್ ಎಲ್ಲೂ ಕೂಡ ಮಾಡಬಾರದು, ಇಟ್ಸ್ ಅ ಡಿಸ್ಟ್ರಕ್ಷನ್ ಓನ್ಲಿ. ಸೊ ಒಂದು ಟ್ರೀಟಿ ಏನಾಗುತ್ತೆ, ಲಿಮಿಟೆಡ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಆಗುತ್ತೆ ಬಿಟ್ವೀನ್ ಸೋವಿಯತ್ ಯೂನಿಯನ್ ಯುನೈಟೆಡ್ ಸ್ಟೇಟ್ಸ್. ಸೊ ದಿಸ್ ಯಾವಾಗ ಆಯ್ತು? 1963. ಸೊ ಅಂದ್ರೆ ಜನವರಿ 9th 1951 ಒಳಗಡೆ
ಫಸ್ಟ್ ಟೈಮ್ ಯುನೈಟೆಡ್ ನೇಷನ್ ಯುನೈಟೆಡ್ ಸ್ಟೇಟ್ಸ್ ನೆವಾಡಾ ಟೆಸ್ಟ್ ಸೈಟ್ ನೆವಾಡಾ ಟೆಸ್ಟ್ ನೆವಾಡಾ ಬೇಸ್ ನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡಿ. ಫೈನ್, ಸೊ ದಿಸ್ ಆಲ್ಸೋ ಹಿಸ್ಟಾರಿಕಲ್ ಮೂಮೆಂಟ್. ಫೈನ್, ಓಕೆ. ಸೊ ಇಲ್ಲಿ ತನಕ ಒಂದು ಮ್ಯಾಕ್ಸಿಮಮ್ ತ್ರೀ ನೋಡಿ, ಎರಡು ಮೂರು ಹಿಸ್ಟಾರಿಕಲ್ ಮೂಮೆಂಟ್ ನ ನೋಡಿದ್ವಿ. ಐ ಥಿಂಕ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್ ಆಲ್ಸೋ. ಸೊ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಇಸ್ ವೇಟಿಂಗ್ ಫಾರ್ ಯು.